ರಾಮಲಲ್ಲಾನಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದ ಸುದ್ದಿ ಬರ್ತಾ ಇದೆ, ನೋಡ್ತಾ ಹೋಗೋಣ. ಇವತ್ತು ಗರ್ಭಗುಡಿಯಲ್ಲಿ ಬಾಲರಾಮನ ಮೂರ್ತಿಯನ್ನ ಸ್ಥಾಪನೆ ಅಂದ್ರೆ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಸೋಮವಾರ, ಇವತ್ತು ಅಲ್ಲೋಗಿ ಇಡ್ತಾರೆ. ಅದಕ್ಕೂ ಮುಂಚೆ ಕೆಲ ಕಾರ್ಯಗಳಾಗಬೇಕು, ಅದನ್ನು ನಡೆಸ್ತಾರೆ. ಒಟ್ಟಾರೆಯಾಗಿ ಅಯೋಧ್ಯೆಯ ರಾಮ ಮಂದಿರವನ್ನ ಬಾಲರಾಮ ಮೂರ್ತಿ ತಲುಪಿದೆ. ಸದ್ಯ ನಮ್ಮ ರಾಜ್ಯದ ಮತ್ತು ಮೈಸೂರಿನವರಾದ ಅರುಣ್ ಯೋಗಿರಾಜ್ ಅವರು ಕೂಡ ಉಪಸ್ಥಿತಿಯಲ್ಲಿದ್ದಾರೆ. ಅವರ ಮುಖಾಂತರವೇ ಅಂದರೆ ಅವರು ಆ ಸ್ಥಳದಲ್ಲಿರ್ತಾರೆ, ಅವರ ಉಪಸ್ಥಿತಿಯಲ್ಲೇ ಇವತ್ತು ಈ ಒಂದು ಬಾಲರಾಮನ ಮೂರ್ತಿಯನ್ನು ಆ ಸ್ಥಳದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಕಳೆದ ಎರಡು ದಿನಗಳಿಂದಲೂ ಕೂಡ ನಿರಂತರ ಕಾರ್ಯಗಳು ಗರ್ಭಗುಡಿಯಲ್ಲಾಗ್ತದೆ. ಇವತ್ತು ಮುಖ್ಯವಾಗಿ ಆ ಬಾಲರಾಮ ಏನಿದ್ದಾನೆ ಆತನ ಮೂರ್ತಿಯನ್ನು ಗರ್ಭಗುಡಿಯೊಳಗೆ ತರಲಾಗುತ್ತೆ. ದೇವನಗರಿ ಅಯೋಧ್ಯೆಯ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ನಮ್ಮ ಕನ್ನಡದ ಹಾಡುವಲ್ಲಿ ಗುಣಗತ್ತೆ, ಡಾಕ್ಟರ್ ಗಜಾನನ ಶರ್ಮ ರಚಿಸಿದ ಸುಪ್ರಭಾ ಹಾಡಿದಂತಹ ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ ಹಾಡು ಅಯೋಧ್ಯೆಯಲ್ಲಿ ಪ್ರಸಾರವಾಗುತ್ತೆ. ಸುಮಾರು 43 ಮಿಲಿಯನ್ಸ್ ವ್ಯೂಸ್ ಪಡೆದಿರುವಂತಹ ಈ ಹಾಡನ್ನು ಆಡಿರೋ ಗಾಯಕಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ, ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ, ಕೇಳೋಣ. ಇಡೀ ಭಾರತವೇ ಕಾತರದಿಂದ ಕಾಯ್ತಕ್ಕಂತಹ ಶ್ರೀರಾಮನ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭವಾಗಿದೆ. ಅದರಲ್ಲೂ ಕೂಡ ದೇವನಗರಿ ಅಯೋಧ್ಯೆಯಲ್ಲಿ ಕನ್ನಡದ ಗೀತೆ ಎಂದು ಮೊಳಗ್ತಾ ಇದೆ. ಇನ್ನಷ್ಟು ಬೇಕೆನ್ನ ಹೃದಯ ರಾಮ ಎನ್ನುವಂತಹ ಒಂದು ಕನ್ನಡದ ಗೀತೆಯೂ ಕೂಡ ಸೆಲೆಕ್ಟ್ ಆಗಿದೆ. ಈ ಒಂದು ಗೀತೆಯನ್ನು ಹಾಡಿದಂತಹ ಗಾಯಕಿ ಸುಪ್ರಭಾ ಅವರೇ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಮೇಡಮ್, ಮೊದಲೇದಾಗಿ ಈ ಹಾಡು ಸೆಲೆಕ್ಟ್ ಆಗಿರೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ? ಈ ಹಾಡು ಸೆಲೆಕ್ಟ್ ಆಗಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಎಷ್ಟು ಅಂತ ನನಗೆ ವರ್ಡ್ಸಲ್ಲಿ ನಾನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಸೊ ಇದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ನಮ್ಮ ಕನ್ನಡ ಹಾಡು ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ರಾಮ 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 ರಾಮ. ಅದಕ್ಕಿಂತ ಹೆಚ್ಚಾಗಿ ನಾ ಹಾಡಿರುವಂಥ ಹಾಡು ಅಯೋಧ್ಯೆ ಮಂದಿರ ತಲುಪಿದೆ ಮತ್ತು ಇಷ್ಟು ಜನರ ಹೃದಯ ಅದು ಕ್ಕೆ ಮುಟ್ಟಿದೆ. ಸೊ ನಾನು ಇದು ಪ್ರಭು ಶ್ರೀರಾಮಚಂದ್ರ ಮತ್ತು ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದನೇ ಇದು ಸಾಧ್ಯ ಅಂತ ನಾನು ನಂಬ್ತೀನಿ. ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ, ರಘುರಾಮ 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 ರಾಮ, ರಘುರಾಮ 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 ರಾಮ. ಈ ಒಂದು ಹಾಡು ಅಯೋಧ್ಯೆಯನ್ನು ತಲುಪಿದೆ ಎನ್ನುವಂತಹ ಮೊದಲ ಬಾರಿಗೆ ಇನ್ಫಾರ್ಮೇಷನ್ ಅನ್ನು ಹೇಳಿದವ್ರು ಯಾರು, ಹೇಗನ್ಸಿತ್ತು ಆ ಕ್ಷಣ? ಈ ಇನ್ಫಾರ್ಮೇಷನ್ ನಮ್ಮ ತಂದೆಯವ್ರಿಗೆ ಅವ್ರ ಫ್ರೆಂಡವ್ರು ಫೋನ್ ಮಾಡಿದರು. ಫ್ರೆಂಡವ್ರು ಫೋನ್ ಮಾಡಿ ಹೇಳಿದರು ಈ ಥರ ನಿಮ್ಮ ಹಾಡು, ನಿಮ್ಮ ಮಗಳ ಹಾಡು ಇನ್ನಷ್ಟು ಬೇಕೆನ್ನ ಅಯೋಧ್ಯೆ ಮಂದಿರಕ್ಕೆ ಸೆಲೆಕ್ಟ್ ಆಗಿದೆ ಅಂತ. ನಮ್ಮ ಡ್ಯಾಡಿ ತುಂಬ ಖುಷಿಪಟ್ಟರು. ನನಗೆ ಹೇಳಿದ ತಕ್ಷಣ ನಾನು ನಂಬಕ್ಕೆ ಆಗಲಿಲ್ಲ. ನಾನು ಮತ್ತೆ ಹೇಳಿದೆ, ಮತ್ತೆ ಇನ್ನೊಂದು ಸಲ ಕೇಳಿಸ್ಕೊ, ನಿಜವಾಗ್ಲೂ ನನ್ನ ಹಾಡೇ ಸೆಲೆಕ್ಟ್ ಆಗಿದೆಯಾ ಅಂತ. ಸೊ ಅವ್ರು ಹೇಳಿದರು, ಹೌದು ನಿಮ್ಮ ಹಾಡೇ ಸೆಲೆಕ್ಟ್ ಆಗಿದೆ, ಅಲ್ಲಿ ಪ್ಲೇ ಆಗುತ್ತೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಅಂತ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಇದು ನನ್ನ ಸೌಭಾಗ್ಯ ಅಂತಲೇ ಹೇಳ್ಬೋದು. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ರಾಮ 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 ರಾಮ. 43 ಮಿಲಿಯನ್ ವ್ಯೂಸ್ ಅಂತಂದರೆ ಅದು ದೊಡ್ಡ ಸಂಖ್ಯೆ. ಇಲ್ಲಿವರೆಗೂ ತಲುಪಲಿಕ್ಕೆ ಯಾವ ರೀತಿ ನಿಮ್ಮ ಸಂಗೀತದ ಜರ್ನಿ ಇತ್ತು ಮೇಡಮ್?
ನನ್ನ ಸಂಗೀತ ಜರ್ನಿ ಶುರು ಆಗಿದ್ದು ನಮ್ಮ ತಾಯಿಯಿಂದ. ನಾನು ಚಿಕ್ಕ ವಯಸ್ಸು ಒಂದು 5 ವರ್ಷ ಇರಬೇಕಾದ್ರಿಂದನೇ ನಮ್ಮ ತಾಯಿ ನನ್ನ ಮ್ಯೂಸಿಕ್ಗೆ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ MS ಸುಬ್ಬಲಕ್ಷ್ಮಿ ಹಾಡು, ಎಲ್ಲ ದೇವರ ಭಕ್ತಿ ಗೀತೆಗಳನ್ನು ಕೇಳಿಕೊಂಡು ನನಗೋಸ್ಕರ ಎಲ್ಲ ಬರ್ಕೊತಾ ಇದ್ದರು, ಸಾಹಿತ್ಯ ಬರೆದು ನನ್ನ ಅದನ್ನು ಹಾಡಿಸಿ ಎಲ್ಲರ ಮುಂದೆ ನಮ್ಮ ಎಲ್ಲೇ ಹೋದ್ರೂ ದೇವಸ್ಥಾನಕ್ಕೆ, ಅಲ್ಲಿ ರಿಲೇಟಿವ್ಸ್ ಮನೆ ಎಲ್ಲೇ ಹೋದ್ರೂ ಅವರ ಮುಂದೆ ಹಾಡಿಸಿ ನನ್ನ ಪುಷ್ ಮಾಡಿ ನನಗೆ ಒಂದು ಪ್ರೋತ್ಸಾಹನೇ ನೀಡಿದರು. ಅದಾದಮೇಲೆ ಮದುವೆ ಆದಮೇಲೆ ನನ್ನ ಹಸ್ಬೆಂಡು ಕೂಡ ತುಂಬ ನನ್ನ ಸಪೋರ್ಟ್ ಮಾಡಿ ಅವರೇ ಇನ್ನೆಷ್ಟು ಬೇಕೇನ ಅವರೇ ರೆಕಾರ್ಡ್ ಮಾಡಿ ಇವತ್ತಿನ ತನಕ ಎಷ್ಟು ಯೂಟ್ಯೂಬಲ್ಲಿ ಸಾಂಗ್ಸ್ ಇದೆಯೋ ಅದೆಲ್ಲ ಅವರೇ ನನಗೆ ರೆಕಾರ್ಡ್ ಮಾಡಿ ಶೂಟ್ ಮಾಡೋದು. ಸೊ 43 ಮಿಲಿಯನ್ ಆ ನಂಬರೇ ನಾನು ಬಿಲೀವ್ ಮಾಡೋಕ್ಕಾಗಲ್ಲ ಹೆಂಗೆ ಅಷ್ಟು ಅಚೀವ್ ಮಾಡಿದೆ ಅಂತ. ಬಟ್ ನಾನು ಹೇಳ್ದಂಗೆ ಇದೆಲ್ಲ ಭಗವಂತನ ಒಂದು ಕರುಣೆಯಿಂದನೇ ಸಾಧ್ಯ ಆಗಿದೆ. ಒಟ್ಟಾರೆಯಾಗಿ ಶ್ರೀರಾಮನ ಕೃಪೆಯಿಂದಲೇ ಇಂತಹ ಒಂದು ದೊಡ್ಡ ಸಾಧನೆ ಯಶಸ್ವಿಯಾಗಿದೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅರುಣಾ, ಪಬ್ಲಿಕ್ TV ಬೆಂಗಳೂರು.